ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾದಕಿ ಜೈ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋದಲ್ಲಿ ನಾವು ಕಾರ್ತಿಕ ಮಾಸದ ಕೊನೆಯ ಐದು ದಿನ ನಾವು ಭಗವಂತನಿಗೆ ಅರ್ಪಿಸಬಹುದಾದ ವಿವಿಧ ಅರ್ಪಣೆಗಳ ಕುರಿತಾಗಿ ತಿಳಿದುಕೊಳ್ಳೋಣ ಕೆಲವರು ಕಾರ್ತಿಕ ಮಾಸವನ್ನು ಪೌರ್ಣಮಿಯಿಂದ ಪೌರ್ಣಮಿಯವರೆಗೆ ಆಚರಿಸುತ್ತಾರೆ ಇನ್ನು ಕೆಲವರು ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೆ ಆಚರಿಸುತ್ತಾರೆ ಪೌರ್ಣಮೆಯಿಂದ ಕಾರ್ತಿಕ ಮಾಸದ ಆಚರಣೆಯನ್ನು ಪ್ರಾರಂಭಿಸುವವರು ನವೆಂಬರ್ ಇಪ್ಪತ್ತೇಳು ಸೋಮವಾರ ಪೌರ್ಣಮೆಯೆಂದು ಮುಕ್ತಾಯ ಮಾಡುತ್ತಾರೆ ಕಾರ್ತಿಕ ಮಾಸದ ಕೊನೆಯ ಐದು ದಿನಗಳು ಅಂದರೆ ನವೆಂಬರ್ ಮೂರರಿಂದ ಇಪ್ಪತ್ತೇಳರವರೆಗೆ ಈ ಐದು ದಿನಗಳು ಭಗವಂತನಿಗೆ ನಾವು ಸೇವೆಯನ್ನು ಸಲ್ಲಿಸಲು ವಿಶೇಷ ದಿನಗಳಾಗಿವೆ ಭಗವಂತನ ಪ್ರೀತಿಗೋಸ್ಕರ ಭಗವಂತನಿಗೆ ಪ್ರಿಯವಾದ ಅರ್ಪಣೆಗಳನ್ನು ನಾವು ಈ ಐದು ದಿನಗಳಲ್ಲಿ ಭಗವಂತನಿಗೆ ಅರ್ಪಿಸಬಹುದು ಎಂದು ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಭಗವಂತನಾದ ಕೃಷ್ಣ ಅಥವಾ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋಗೆ ನಾವು ಸೇವೆಯನ್ನು ಸಲ್ಲಿಸಬಹುದು ಈ ಐದು ದಿನ ನಾವು ಭಗವಂತನಿಗೆ ಒಂದೊಂದು ದಿನ ಒಂದೊಂದು ಅರ್ಪಣೆಯನ್ನು ಮಾಡಬಹುದು ಮೊದಲನೆಯ ದಿನ ಭಗವಂತನ ಪಾದಕಮನಗಳಿಗೆ ಕಮಲದ ಪುಷ್ಪವನ್ನು ಅರ್ಪಿಸಬೇಕು ಕಮಲದ ಪುಷ್ಪವನ್ನು ಭಗವಂತನ ಪಾದಕಮನಗಳಿಗೆ ಮುಟ್ಟಿಸಿ ನಂತರ ಅದನ್ನು ಭಗವಂತನ ಮುಂದೆ ಇಡಬಹುದು ಎರಡನೆಯ ದಿನ ಭಗವಂತನ ತೈಸ್ ಅಂದರೆ ತೊಡೆಗಳಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಬಿಲ್ವ ಪತ್ರೆಯನ್ನು ಭಗವಂತನ ತೊಡೆಗಳಿಗೆ ಮುಟ್ಟಿಸಿ ನಂತರ ಅದನ್ನು ಭಗವಂತನ ಮುಂದೆ ಇಡಬಹುದು ಮೂರನೆಯ ದಿನ ಭಗವಂತನ ಹೊಕ್ಕಳಿಗೆ ರೋಸ್ ವಾಟರ್ ಅಥವಾ ಶ್ರೀಗಂಧದ ಎಣ್ಣೆ ಅಥವಾ ಶ್ರೀಗಂಧವನ್ನು ತೆಗೆದು ಅದನ್ನು ಭಗವಂತನಿಗೆ ಅರ್ಪಿಸಬೇಕು ಸ್ವಲ್ಪ ಹತ್ತಿಯನ್ನು ರೋಸ್ ವಾಟರ್ ಅಥವಾ ಶ್ರೀಗಂಧದ ಎಣ್ಣೆ ಅಥವಾ ಶ್ರೀಗಂಧದ ಪೇಸ್ಟ್ನಲ್ಲಿ ಅದ್ದಿ ಅದನ್ನು ಭಗವಂತನ ಹೊಕ್ಕಳಿಗೆ ಸವರಬೇಕು ನಾಲ್ಕನೆಯ ದಿನ ಹೈಬಿಸ್ಕಸ್ ಅಂದರೆ ದಾಸವಾಳ ಹೂವನ್ನು ಭಗವಂತನ ಭುಜಗಳಿಗೆ ಅರ್ಪಿಸಬೇಕು ಐದನೆಯ ದಿನ ಭಗವಂತನ ತಲೆಗೆ ಮಾಲತಿ ಪುಷ್ಪವನ್ನು ಅರ್ಪಿಸಬೇಕು ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಮಾಲತಿ ಪುಷ್ಪವು ಒಂದು ಬಗೆಯ ಮಲ್ಲಿಗೆ ಹೂವು ಮಾಲತಿ ಪುಷ್ಪವು ಸಿಗದೆ ಇರುವವರು ಜಾಜಿ ಹೂವು ಅಥವಾ ಆಂಬೋರ್ ಮಲ್ಲಿಗೆ ಅಥವಾ ತುಳಸಿ ಮಂಜರಿಯನ್ನು ಭಗವಂತನ ತಲೆಗೆ ಮುಟ್ಟಿಸಿ ಭಗವಂತನ ಮುಂದೆ ಇಡಬಹುದು ಈ ರೀತಿ ನಾವು ಭಗವಂತನ ವಿವಿಧ ಅಂಗಗಳಿಗೆ ವಿವಿಧ ಅರ್ಪಣೆಗಳನ್ನು ಮಾಡುವುದರಿಂದ ನಾವು ಭಗವಂತನ ವಿವಿಧ ಅಂಗಗಳ ಕುರಿತಾಗಿ ಧ್ಯಾನ ಮಾಡಬಹುದಾಗಿದೆ ಇಂತಹ ಅರ್ಪಣೆಗಳನ್ನು ಮಾಡಿ ನಾವು ಭಗವಂತನನ್ನು ಮೆಚ್ಚಿಸಬಹುದು ಇನ್ನೊಂದು ವಿಷಯ ಭಗವಂತನ ಪ್ರೀತಿಗೋಸ್ಕರ ಈ ಕಾರ್ತಿಕ ಮಾಸದಲ್ಲಿ ನಮಗೆ ಪ್ರಿಯವಾದ ಆಹಾರವನ್ನು ಒಂದು ತಿಂಗಳ ಕಾಲ ನಾವು ತ್ಯಜಿಸಬಹುದೆಂದು ದಾಮೋದರ ಮಾಸದ ವಿಡಿಯೋದಲ್ಲಿ ಹಿಂದೆ ತಿಳಿದುಕೊಂಡಿದ್ದೆವು ಯಾರಿಗೆ ಇದನ್ನು ಮಾಡಲು ಸಾಧ್ಯವಾಗಿಲ್ಲವೋ ಅವರು ಈ ಐದು ದಿನಗಳು ತಮ್ಮ ಪ್ರಿಯವಾದ ಆಹಾರವನ್ನು ತ್ಯಜಿಸಬಹುದು ಮತ್ತು ಕೊನೆಯ ದಿನ ಅಂದರೆ ಪೌರ್ಣಮಿಯಂದು ಸೂರ್ಯಾಸ್ತದ ನಂತರ ನಾವು ಯಾವ ಆಹಾರವನ್ನು ತ್ಯಜಿಸಿದ್ದೆವೋ ಅದನ್ನು ಮೊದಲು ವೈಷ್ಣವ ಬ್ರಾಹ್ಮಣರಿಗೆ ಕೊಟ್ಟು ನಂತರ ನಾವು ಸೇವಿಸಬೇಕು ಹೀಗೆ ಈ ವ್ರತವನ್ನು ಮುಕ್ತಾಯ ಮಾಡಬೇಕು ಇನ್ನೊಂದು ವಿಷಯ ಭೀಷ್ಮ ಪಂಚಕ ಎಂದು ಕರೆಯಲಾಗುವ ಈ ಐದು ದಿನಗಳಂದು ಕೆಲವು ಭಕ್ತರು ಧಾನ್ಯ ಪದಾರ್ಥಗಳನ್ನು ಸೇವಿಸುವುದಿಲ್ಲ ಕೇವಲ ಹಣ್ಣು ಡ್ರೈ ಫ್ರೂಟ್ಸ್ ಅಥವಾ ಏಕಾದಶಿ ಆಹಾರ ಪದಾರ್ಥಗಳಿಂದ ಅಂದರೆ ಸಬ್ಬಕ್ಕಿ ಮುಂತಾದವುಗಳಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾರೆ ಯಾರಿಗೆ ಸಾಧ್ಯವೋ ಅವರು ಇದನ್ನು ಪಾಲನೆ ಮಾಡಬಹುದು ಮತ್ತು ಕೊನೆಯ ದಿನ ಅಂದರೆ ಪೌರ್ಣಿಮೆಯಂದು ಮಧ್ಯಾಹ್ನ ಮೂರು ಗಂಟೆಯ ನಂತರ ಅವರು ಧಾನ್ಯ ಪ್ರಸಾದವನ್ನು ಸ್ವೀಕರಿಸಿ ವ್ರತವನ್ನು ಮುಕ್ತಾಯ ಮಾಡಬಹುದು ಹೀಗೆ ಕಾರ್ತಿಕ ಮಾಸದಲ್ಲಿ ನಾವು ಹೆಚ್ಚು ಭಕ್ತಿ ಸೇವೆಯನ್ನು ಮಾಡಿ ಭಗವಂತನಿಗೆ ಪ್ರೀತಿಪಾತ್ರರಾಗೋಣ ಪಾತ್ರರಾಗೋಣ ಈ ಐದು ದಿನಗಳಲ್ಲಿ ನಾವು ಹೆಚ್ಚಾಗಿ ತುಳಸಿ ದೇವಿಯ ಸೇವೆಯನ್ನು ಅಂದರೆ ತುಳಸಿಗೆ ಜಲವನ್ನು ಅರ್ಪಿಸುವುದು ಆರತಿ ಬೆಳಗುವುದು ಪ್ರದಕ್ಷಿಣೆ ಮಾಡುವುದು ಮುಂತಾದವುಗಳನ್ನು ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ತುಳಸಿ ದೇವಿಯ ಬಗ್ಗೆ ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳೋಣ ಶ್ರೀ ಶ್ರೀ ರಾಧಾ ದಾಮೋದರ್ ಕಿ ಜೈ ಶ್ರೀ ದಾಮೋದರ್ ಕಾರ್ತಿಕ್ ಮಾಸ್ ಕಿ ಜೈ ಹರೇ ಕೃಷ್ಣ